ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತದಲ್ಲಿ ಇರುವಂತಹ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ನಂಬರ್ 2 GMC ಬ್ಯಾಂಕ್ ಆವರಣ, ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು 5600018. ಸೊ ನೋಡ್ರಿ, ಪತ್ರಿಕಾ ಪ್ರಕಟಣೆಯನ್ನ ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಪತ್ರಿಕಾ ಪ್ರಕಟಣೆಯನ್ನ ದಿನಾಂಕ 27/1/2023 ಬಿಟ್ಟಿದ್ದಾರೆ. ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಬೆಂಗಳೂರು ಇದರಲ್ಲಿ ಖಾಲಿ ಇರುವ ಈ ಕೆಳಕಂಡ ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳನ್ನು ಆನ್ಲೈನ್ ಮುಖಾಂತರ ಅರ್ಜಿಗೆ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ ಆದ http://recruit.app.in/bengaluru_dccb2023 ನೀಡಿರುವ ಲಿಂಕ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಸೊ ನೋಡ್ರಿ, ನೀವು ಅರ್ಜಿಯನ್ನು ಸಲ್ಲಿಸಕ್ಕೆ ಲಿಂಕ್ ಯಾವ್ದಪ್ಪ ಅಂದ್ರೆ http://recruit.app.in/bengaluru_dccb2023. ಇಲ್ಲಿ ನೀಡಿರುವಂತಹ ಲಿಂಕ್ ಮೂಲಕ ನೀವೇನಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕು. ಅರ್ಜಿಗಳನ್ನು ಖುದ್ದಾಗಿ ಅಂಚೆ, ಕೊರಿಯರ್ ಇತ್ಯಾದಿಗಳ ಮೂಲಕ ಕಳುಹಿಸಲು ಅವಕಾಶವಿರುವುದಿಲ್ಲ. ನೇಮಕಾತಿ ಮಾಡಲು ಉದ್ದೇಶಿಸಿರುವ ವಿವಿಧ ವೃಂದಗಳ ಒಟ್ಟು 96 ಹುದ್ದೆಗಳನ್ನು ಸರ್ಕಾರಿ ಆದೇಶದ ಪ್ರಕಾರ ಈ ಕೆಳಕಂಡಂತೆ ವರ್ಗೀಕರಿಸಿ ವಿಂಗಡಿಸಲಾಗಿದೆ. ಸೊ ನೋಡ್ರಿ, ಫಸ್ಟ್ ಬ್ರಾಂಚ್ ಮ್ಯಾನೇಜರ್ ಅಲ್ಲಿ ಎಷ್ಟು ಹುದ್ದೆಗಳಿದೆಯಪ್ಪ ಅಂದ್ರೆ, ಶಾಖಾ ವ್ಯವಸ್ಥಾಪಕರಲ್ಲಿ 4 ಹುದ್ದೆಗಳಿವೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಗ್ರೂಪ್ B1 ಯಾವ್ದಪ್ಪ ಅಂದ್ರೆ ಹಿರಿಯ ಸಹಾಯಕರು ಅಥವಾ ಸೀನಿಯರ್ ಅಸಿಸ್ಟೆಂಟ್, ಒಟ್ಟು 19 ಹುದ್ದೆಗಳಿವೆ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಗ್ರೂಪ್ B1 ಶೀಘ್ರ ಲಿಪಿಗಾರು ಸ್ಟೆನೋಗ್ರಾಫರ್, 1 ಹುದ್ದೆ ಇದೆ. ಇದಾದ್ಮೇಲೆ ನೋಡ್ರಿ ಗ್ರೂಪ್ B2 ಕಿರಿಯ ಸಹಾಯಕರು ಅಥವಾ ಜೂನಿಯರ್ ಅಸಿಸ್ಟೆಂಟ್, 43 ಹುದ್ದೆಗಳಿವೆ. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಹುದ್ದೆ ಇದೆ ಅಂದ್ರೆ ಗ್ರೂಪ್ B2 ಕಂಪ್ಯೂಟರ್ ಆಪರೇಟರ್, ಒಟ್ಟು 2 ಹುದ್ದೆಗಳಿವೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಗ್ರೂಪ್ ಸಿ ವಾಹನ ಚಾಲಕರು, ಒಟ್ಟು 4 ಹುದ್ದೆಗಳಿದೆ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಗ್ರೂಪ್ ಸಿ 4ನೇ ದರ್ಜೆ ನೌಕರರು, ಕ್ಲಾಸ್ 4 ನೌಕರರು ಅಥವಾ ವರ್ಕರ್ಸ್, ಇವರಿಗೆಲ್ಲಿ ಎಷ್ಟು ಹುದ್ದೆಗಳಿವೆ ಅಪ್ಪ ಅಂದ್ರೆ 23 ಹುದ್ದೆಗಳಿವೆ. ಸೊ ಇದ್ರ ಬಗ್ಗೆ ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅದನ್ನೆಲ್ಲ ಏನಪ್ಪ ಅಂದ್ರೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ, ಒಂದೊಂದಾಗೆ ನೋಡ್ತಾ ಹೋಗೋಣ, ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ, ಮತ್ತೆ ಏನೇನು ಏಜ್ ಲಿಮಿಟ್ ಇದೆ, ಅರ್ಜಿಗಳನ್ನ ಯಾವ ತರ ಸಲ್ಲಿಸಬೇಕಂದ್ರೆ, ಈ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಯಾಗಬಹುದಾಗಿದ್ದು, ನೇಮಕಾತಿ ಪ್ರಾಧಿಕಾರವು ಬದಲಾವಣೆ ಮಾಡುವ ಮತ್ತು ರದ್ದುಪಡಿಸುವ ಅಧಿಕಾರವನ್ನು ಕಾಯ್ದಿರಿಸಿಕೊಂಡಿದೆ. ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದೇ ಅರ್ಜಿ ಸಲ್ಲಿಸತಕ್ಕದ್ದು, ಅಂದ್ರೆ ಒಂದೇ ಹುದ್ದೆಗೆ ನೀವು ಒಂದೇ ಸಲ್ಲಿಸಬೇಕು, ಬೇರೆ ಬೇರೆ ಅರ್ಜಿಗಳನ್ನು ಸಲ್ಲಿಸಂಗಿಲ್ಲ. ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ ಅರ್ಹತೆ ಪಡೆದ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಅಂದ್ರೆ ಯಾವ್ದನ್ನ ಅವ್ರು ಕನ್ಸಿಡರ್ ಮಾಡ್ತಾರಲ್ಲ, ಅಂದ್ರೆ ಯಾವ್ದು ಅರ್ಹತೆ ಪಡೀತಾರಲ್ಲ ಅದನ್ನ ಮಾತ್ರ ಅವರು ಪರಿಗಣಿಸ್ತಾರೆ. ಅರ್ಜಿಗಳನ್ನು ಆನ್ಲೈನ್ ಎಲೆಕ್ಟ್ರಾನಿಕ್ ಮಾರ್ಗ ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಅಥವಾ ಕೊರಿಯರ್ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ನಲ್ಲಿ ನೀಡಿರುವ ಸೂಚನೆಗಳ ಅನ್ವಯ ಭರ್ತಿ ಮಾಡತಕ್ಕದ್ದು. ಅಭ್ಯರ್ಥಿಗಳು ತಪ್ಪು ಅಥವಾ ಅಪೂರ್ಣ ಮಾಹಿತಿ ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಸೊ ನೋಡ್ರಿ, ಅರ್ಜಿಗೆ ಮೀಸಲಾತಿ ಸಂಬಂಧಿಸಿದಂತೆ ಉಪಯೋಗಿಸಿದ ಪದ ಮತ್ತೆ ಅರ್ಥ ಈ ತರನಾಗಿದೆ, ಅದನ್ನ ಆಮೇಲೆ ನೋಡ್ಕೋರಿ. ಸೊ ನೋಡ್ರಿ, ವಿಶೇಷ ಸೂಚನೆ ಹೇಳ್ತಿದ್ದಾರೆ, ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದಲ್ಲಿ ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಮತ್ತು ಶುಲ್ಕವನ್ನು ಪಾವತಿಸತಕ್ಕದ್ದಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಪ್ರತಿಯೊಂದು ಸ್ಯಾಲರಿನ ನೋಡ್ತಾ ಹೋಗೋಣ. ಫಸ್ಟ್ ನೋಡ್ರಿ, ಹಿರಿಯ ಆಡಳಿತ ವರ್ಗ ಅಥವಾ ಶಾಖಾ ವ್ಯವಸ್ಥಾಪಕರು, ಇವ್ರಿಗೆ ಪೇ ಸ್ಕೇಲ್ ಏನಿದೆಯಪ್ಪ ಅಂದ್ರೆ 40,900 ರೂಪಾಯಿಂದ 72,200 ರೂಪಾಯಿ. ಎರಡನೇದು ಇರೋದು ಯಾವ್ದಪ್ಪ ಅಂದ್ರೆ ಗ್ರೂಪ್ B1 ಹಿರಿಯ ಸಹಾಯಕರು ಅಥವಾ ಸೀನಿಯರ್ ಅಸಿಸ್ಟೆಂಟ್, ಒಟ್ಟು 19 ಹುದ್ದೆಗಳಿವೆ. ಇವರಿಗೆ ವೇತನ ಶ್ರೇಣಿ ನೋಡ್ರಿ 37,900 ರೂಪಾಯಿಂದ 70,850. ನೆಕ್ಸ್ಟ್ ಇರೋದು ಗ್ರೂಪ್ B1 ಶೀಘ್ರ ಲಿಪಿಗಾರ ಅಥವಾ ಸ್ಟೆನೋಗ್ರಾಫರ್, 1 ಹುದ್ದೆ ಇದೆ. ಇವರಿಗೆ ವೇತನ ಶ್ರೇಣಿ ಎಷ್ಟಿದೆ ಅಂದ್ರೆ 37,900 ರೂಪಾಯಿಂದ 70,850. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಗ್ರೂಪ್ B2 ಕಿರಿಯ ಸಹಾಯಕರು, ಒಟ್ಟು 43 ಹುದ್ದೆಗಳಿವೆ. ಇವರಿಗೆ ಪೇ ಸ್ಕೇಲ್ ಎಷ್ಟಿದೆಯಪ್ಪ ಅಂದ್ರೆ 30,350 ರೂಪಾಯಿಂದ 58,250. ಇದಾದ್ಮೇಲೆ ಗ್ರೂಪ್ B2 ಕಂಪ್ಯೂಟರ್ ಆಪರೇಟರ್, ಇವರಿಗೆ ಒಟ್ಟು 2 ಹುದ್ದೆಗಳಿವೆ, 30,350 58,250. ಇದಾದ್ಮೇಲೆ ನೋಡ್ರಿ ಗ್ರೂಪ್ ಸಿ ವಾಹನ ಚಾಲಕರು, ಒಟ್ಟು 4 ಹುದ್ದೆಗಳಿದ್ದು ಇವರಿಗೆ ಪೇ ಸ್ಕೇಲ್ ಏನಪ್ಪ ಅಂದ್ರೆ 27,650 ರೂಪಾಯಿಂದ 52,650 ರೂಪಾಯಿ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಗ್ರೂಪ್ ಸಿ 4ನೇ ದರ್ಜೆ ನೌಕರರು, ಕ್ಲಾಸ್ 4 ನೌಕರರು.
ಇಲ್ಲಿ 23 ಹುದ್ದೆಗಳಿವೆ. ಇವರಿಗೆ ಪೇ ಸ್ಕೇಲ್ 23,500 ರೂಪಾಯಿಂದ 47,650. ಶುಲ್ಕ ನೋಡ್ರಿ, ಸಾಮಾನ್ಯ ವರ್ಗ ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 15,000 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 750 ರೂಪಾಯಿ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಈ ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು. ಅರ್ಜಿ ಶುಲ್ಕವನ್ನು ಪೇಮೆಂಟ್ ಯೂಸಿಂಗ್ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮುಖಾಂತರ ಅರ್ಜಿ ಶುಲ್ಕ ಮತ್ತು ಪೇಮೆಂಟ್ ಗೇಟ್ವೇ ಚಾರ್ಜಸ್ ಅನ್ನು ಪಾವತಿ ಮಾಡತಕ್ಕದ್ದು. ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ 28/2/2023 ರಾತ್ರಿ 11:59 ಒಳಗಾಗಿ ಪಾವತಿಸತಕ್ಕದ್ದು. ಇದನ್ನು ಹೊರತುಪಡಿಸಿ DD, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಸಲ್ಲಿಸದೇ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ನೋಡ್ರಿ, ಆನ್ಲೈನ್ ಪೇಮೆಂಟ್ ಅನ್ನು ನೀವೇನ್ ಮಾಡಬಹುದಪ್ಪ ಅಂದ್ರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಮುಖಾಂತರ ಸಲ್ಲಿಸಬಹುದು. ಅಲ್ಲಿ ನೀವೇನಪ್ಪ ಅಂದ್ರೆ ಪೇಮೆಂಟ್ ಗೇಟ್ವೇ ಚಾರ್ಜಸ್ ಏನಿರ್ತಲ್ಲ ಅದನ್ನು ಕೂಡ ಸಲ್ಲಿಸಬಹುದು. ಆಮೇಲೆ DD ಮತ್ತೆ ಪೋಸ್ಟಲ್ ಆರ್ಡರ್ ಮತ್ತೆ ಮನಿ ಆರ್ಡರ್ ಮೂಲಕ ನೀವೇನಪ್ಪ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಿದ್ರೆ ಅದನ್ನ ತಿರಸ್ಕರಿಸಲಾಗುವುದು ಅಂತ ಹೇಳ್ತಿದ್ದಾರೆ. ನೋಡ್ರಿ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 31/2/2023, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28/2/2023, ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 28/2/2023. ವಿಶೇಷ ಸೂಚನೆ, ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ ಯಾವುದಪ್ಪ ಅಂದ್ರೆ 9036377735, ಅನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡ್ರಿ, ಶೈಕ್ಷಣಿಕ ವಿದ್ಯಾರ್ಹತೆ ನೋಡುತ್ತಾ ಹೋಗೋಣ ಪ್ರತಿಯೊಂದಕ್ಕೂ. ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಮುಂದೆ ಸೂಚಿಸಿರುವ ಕನಿಷ್ಠ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರತಕ್ಕದ್ದು. ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊಂದದೆ ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿದ್ದಲ್ಲಿ ಅಂತ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ಅವರೇನು ಹೇಳ್ತಾರೆ ಅಷ್ಟೇನೆ ಹೊಂದಿರಬೇಕು. ಇನ್ ಕೇಸ್ ನೀವು ಅದಕ್ಕಿಂತ ಹೆಚ್ಚಿನ ವ್ಯಾಸಂಗವನ್ನು ಮಾಡಿದ್ರೆ ನಿಮ್ಮ ಅರ್ಜಿಯನ್ನು ಅವರು ಪರಿಗಣಿಸುವುದಿಲ್ಲ. ಹುದ್ದೆ ಹೆಸರು ನೋಡ್ರಿ, ಕ್ರೀಡೆಯ ಆಡಳಿತ ವರ್ಗ ಶಾಖಾ ವ್ಯವಸ್ಥಾಪಕರು. ಇಲ್ಲಿ ಏನಪ್ಪ ಅಂದ್ರೆ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಪದವಿ ಅಥವಾ ತತ್ಸಮಾನ್ ವಿದ್ಯಾರ್ಹತೆಯಲ್ಲಿ ತೇರ್ಗಡೆ ಆಗಿರಬೇಕು. ಕನ್ನಡವನ್ನು ಓದಲು ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಕಂಪ್ಯೂಟರ್ ಆಪರೇಷನ್ ಹಾಗೂ ಅಪ್ಲಿಕೇಶನ್ಸ್ ನಲ್ಲಿ ಜ್ಞಾನವನ್ನು ಹೊಂದಿರಬೇಕು. ನೋಡ್ರಿ, ನೀವು ಜಸ್ಟ್ ಏನಪ್ಪ ಅಂದ್ರೆ ಡಿಗ್ರಿ ಪಾಸ್ ಆದ್ರೆ ಸಾಕು, ಈ ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನಿಮಗೆ ಕನ್ನಡ ಓದಕ್ಕೆ ಬರೆಯಕ್ಕೆ ಮತ್ತೆ ಸ್ಪಷ್ಟವಾಗಿ ಮಾತಾಡಲು ಬರಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಜೊತೆಗೆ ಏನಪ್ಪ ಅಂದ್ರೆ ಕಂಪ್ಯೂಟರ್ ಆಪರೇಷನ್ ಮತ್ತೆ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಜ್ಞಾನವನ್ನ ಹೊಂದಿರಬೇಕು. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ಗ್ರೂಪ್ ಬಿ ಹಿರಿಯ ಸಹಾಯಕರು, ಸೀನಿಯರ್ ಅಸಿಸ್ಟೆಂಟ್. ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಪದವಿ ಅಥವಾ ತತ್ಸಮಾನ್ ವಿದ್ಯಾರ್ಹತೆಯಲ್ಲಿ ತೇರ್ಗಡೆ ಆಗಿರಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಅಲ್ಲಿ ಜ್ಞಾನವನ್ನು ಹೊಂದಿರಬೇಕು. ನೋಡ್ರಿ, ಸೀನಿಯರ್ ಅಸಿಸ್ಟೆಂಟ್ ಏನಪ್ಪ ಅಂದ್ರೆ ಇಲ್ಲಿ ಜಸ್ಟ್ ನೀವೇನಪ್ಪ ಅಂದ್ರೆ ಯಾವುದೇ ಒಂದು ಪದವಿಯನ್ನು ಪಡೆದಿದ್ರೆ ಸಾಕು ಎಲಿಜಿಬಲ್ ಆಗ್ತಾರೆ. ಜೊತೆಗೆ ಕನ್ನಡ ಓದುವ ಮತ್ತು ಬರೆಯುವ ಸಾಮರ್ಥ್ಯ ಇರಬೇಕು ಮತ್ತೆ ಸ್ಪಷ್ಟವಾಗಿ ಮಾತಾಡಬೇಕು. ಜೊತೆಗೆ ಕಂಪ್ಯೂಟರ್ ಆಪರೇಷನ್ ಮತ್ತೆ ಅಪ್ಲಿಕೇಶನ್ಸ್ ನಲ್ಲಿ ಜ್ಞಾನವನ್ನ ಹೊಂದಿರಬೇಕು. ಇದಾದ್ಮೇಲೆ ನೋಡ್ರಿ, ಗ್ರೂಪ್ B1 ಶೀಘ್ರ ಲಿಪಿಗಾರರು ಹುದ್ದೆಗಳು ಇದೀಗೇನಿದೆ ಅಂದ್ರೆ ದ್ವಿತೀಯ PUC ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ನಲ್ಲಿ ಉತ್ತೀರ್ಣರಾಗಿರಬೇಕು. ಸೀನಿಯರ್ ಕನ್ನಡ ಮತ್ತು ಇಂಗ್ಲಿಷ್ ಶೀಘ್ರ ಲಿಪಿ ಉತ್ತೀರ್ಣರಾಗಿರಬೇಕು. ಕಂಪ್ಯೂಟರ್ ಟೈಪಿಂಗ್ ಮತ್ತು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ಸ್ ನಲ್ಲಿ ಜ್ಞಾನವನ್ನು ಹೊಂದಿರಬೇಕು ಮತ್ತು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಅದೇ ಕಿರಿಯ ಸಹಾಯಕರಿಗೆ ನೋಡ್ರಿ, ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ನಲ್ಲಿ ಜ್ಞಾನವನ್ನು ಹೊಂದಿರಬೇಕು. ಇದಾದ್ಮೇಲೆ ಹುದ್ದೆ ಹೆಸರು ಇರೋದೇನಪ್ಪ ಅಂದ್ರೆ ಗ್ರೂಪ್ B2 ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳು. ದ್ವಿತೀಯ PUC ಪರೀಕ್ಷೆ ಅಥವಾ 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ನಲ್ಲಿ ಉತ್ತೀರ್ಣರಾಗಿರಬೇಕು. ಸೀನಿಯರ್ ಕನ್ನಡ ಮತ್ತು ಇಂಗ್ಲಿಷ್ ಟೈಪ್ ರೈಟಿಂಗ್ ನಲ್ಲಿ ಉತ್ತೀರ್ಣರಾಗಿರದ್ದು ಅಂದ್ರೆ ಅಲ್ಲಿ ಟೈಪ್ ರೈಟಿಂಗ್ ನಲ್ಲಿ ಉತ್ತೀರ್ಣರಾಗಿದ್ದು ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ನಲ್ಲಿ ಜ್ಞಾನವಿರಬೇಕು ಮತ್ತು ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, SSLC ಅಥವಾ ಈ ವಾಹನ ಚಾಲಕರ ಹುದ್ದೆಗಳಿಗೇನಿದೆ ಅಂದ್ರೆ SSLCಯಲ್ಲಿ ಉತ್ತೀರ್ಣರಾಗಿರಬೇಕು. ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಕಾನೂನಿನ ಅನ್ವಯ ಲಘು ಮತ್ತು ಭಾರಿ ವಾಹನ ಚಾಲನೆ ಪರವಾನಿಗೆಯನ್ನು ಹೊಂದಿರಬೇಕು. ಅಂದ್ರೆ SSLC ಪಾಸ್ ಆಗಿರಬೇಕು, ಕನ್ನಡ ಒಂದು ಭಾಷೆಯಾಗಿ ನೀವು ಓದಿರಬೇಕು. ಜೊತೆಗೆ ಲೈಟ್ ಮೋಟರ್ ವೆಹಿಕಲ್ ಮತ್ತೆ ಹೆವಿ ಮೋಟರ್ ವೆಹಿಕಲ್ ಏನಪ್ಪಾ ಅಂದ್ರೆ ಲೈಸೆನ್ಸ್ ಅನ್ನ ಹೊಂದಿರಬೇಕು. 4ನೇ ದರ್ಜೆ ನೌಕರರಿಗೆ ನೋಡ್ರಿ, SSLCಯಲ್ಲಿ ಉತ್ತೀರ್ಣರಾಗಿದ್ದು
ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕಂತ ಹೇಳ್ತಿದ್ದಾರೆ. ಸೊ ವಯೋಮಿತಿಗಳನ್ನು ನೋಡೋದಾದ್ರೆ, ಸೊ ನೋಡ್ರಿ, ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು, ನಿಗದಿತ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. ಸೊ ನೋಡ್ರಿ, ಕನಿಷ್ಠ ವಯೋಮಿತಿ ಸಾಮಾನ್ಯ ವರ್ಗಕ್ಕೆ 18 ವರ್ಷ, ಗರಿಷ್ಠ ವಯೋಮಿತಿ 35 ವರ್ಷ. 2A, 2B, 3A, 3B ಅಭ್ಯರ್ಥಿಗಳಿಗೆ ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ 38 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಕನಿಷ್ಠ ವಯೋಮಿತಿ 18, ಗರಿಷ್ಠ ವಯೋಮಿತಿ 40. ಸೊ ನೋಡ್ರಿ, ಆಯ್ಕೆ ವಿಧಾನ, ನೇಮಕಾತಿಯಲ್ಲಿ ಆಯ್ಕೆ ಯಾವ ಥರ ಮಾಡ್ತಾರೆ ಅಂದ್ರೆ, ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 8C, D, E, F ಮತ್ತು JR ಅನ್ವಯ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ವಿಶೇಷ ಸೂಚನೆ ನೋಡ್ರಿ, ಬ್ಯಾಂಕ್ ಈ ಹಿಂದೆ ನೀಡಿದ ಪತ್ರಿಕಾ ಪ್ರಕಟಣೆ ಸಂಖ್ಯೆ BBRR DCC ಪ್ರಕಾಶಿ ನೇಮಕಾತಿ ದಿನಾಂಕ 6/3/2018 ಅನ್ವಯ ಹಿರಿಯ ಸಹಾಯಕರು, ಶೀಘ್ರ ಲಿಪಿಗಾರರು, ಕಿರಿಯ ಸಹಾಯಕರು, ಕಂಪ್ಯೂಟರ್ ಆಪರೇಟರ್ ಮತ್ತು 4ನೇ ದರ್ಜೆ ನೌಕರರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಪುನಃ ಸದರಿ ಹುದ್ದೆಗಳಿಗೆ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸುವ ಅಗತ್ಯ ಇರುವುದಿಲ್ಲ. ಈ ಹಿಂದೆ ಅರ್ಜಿ ಸಲ್ಲಿಸಿರುವ ಹುದ್ದೆಗಳನ್ನು ಹೊರತುಪಡಿಸಿ ಪ್ರಸ್ತುತ ಹೊರಡಿಸಿರುವ ಪ್ರಕಟಣೆಯಲ್ಲಿ ಹುದ್ದೆಗಳಿಗೆ ಅಭ್ಯರ್ಥಿಗಳು ಅರ್ಹರಾಗಿದ್ದಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಹೇಳ್ತಿದ್ದಾರೆ. ಇದು ಏನಪ್ಪಾ ಅಂದ್ರೆ, ಈ ಬೆಂಗಳೂರು ಈ ಕಾರ್ಪೊರೇಷನ್ ಅಥವಾ ಈ DCC ಬ್ಯಾಂಕ್ ನಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿ. ಸೊ ನೋಡ್ರಿ, ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ, ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡ್ಕೋಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.